ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಂಜನ್ ಕುಮಾರ್. ಕಲ್ಪತರು ಸಾಂಸ್ಕೃತಿಕ ವೇದಿಕೆ ತುಮಕೂರು ವತಿಯಿಂದ ಫೆಬ್ರವರಿ 24 ಮತ್ತು 25 ಎರಡು ದಿನಗಳ ಸಾಂಸ್ಕೃತಿಕ ಹಬ್ಬವನ್ನು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಕರುನಾಡ ವಿಜಯ ಸೇನೆಯ ರಾಜ್ಯಾಧ್ಯಕ್ಷ HN ದೀಪಕ್ ತಿಳಿಸಿದರು. ಸಾಂಸ್ಕೃತಿಕ ಹಬ್ಬದ ಅಂಗವಾಗಿ ಖ್ಯಾತ ಗಾಯಕರು, ಕಲಾವಿದರಿಂದ ನೃತ್ಯ, ಗಾಯನ, ಸಂಗೀತ ಪರಿಕರಗಳ ವಾದನದ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರಿಗೆ ಕಲ್ಪತರು ಶ್ರೀ ಪ್ರಶಸ್ತಿ ನೀಡಿ ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 24 ಶನಿವಾರ ಸಂಜೆ 5:30 ಸಾಂಸ್ಕೃತಿಕ ಹಬ್ಬದ ಮೊದಲ ದಿನದ ಕಾರ್ಯಕ್ರಮ ಆರಂಭವಾಗಲಿದ್ದು ಸರಿಗಮಪ ಖ್ಯಾತಿಯ ಸ್ಥಳೀಯ ಪ್ರತಿಭೆ ಕಂಬದ ರಂಗಯ್ಯ ಹಾಗೂ ತಂಡದವರಿಂದ ಗಾಯನ ನೃತ್ಯ ಕಾರ್ಯಕ್ರಮಗಳು ಜರುಗಿದರೆ ರ್ಯಾಪ್ ಗಾಯಕ ಆಲೋಕ್ ಅವರಿಂದ ಗಾಯನ ಹಾಗೂ ಗಿಚ್ಚಿಗಿಲಿಗಿಲಿ ತಂಡದ ಸದಸ್ಯರಿಂದ ಹಾಸ್ಯ ಕಾರ್ಯಕ್ರಮಗಳು ರಾತ್ರಿ 11 ಗಂಟೆಯವರೆಗೂ ಜರುಗಲಿದೆ. ಕಲ್ಪತರು ಸಾಂಸ್ಕೃತಿಕ ಹಬ್ಬ ಸಂಪೂರ್ಣವಾಗಿ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮವಾಗಿದ್ದು ಇವೆಂಟ್ ಕಂಪನಿಯೊಂದು ನಡೆಸುತ್ತಿದ್ದು ಕರುನಾಡ ವಿಜಯ ಸೇನೆ ತನ್ನ ಕೈಲಾದ ಸಹಾಯವನ್ನು ಮಾಡುತ್ತದೆ. ವಿಶೇಷವಾಗಿ ಜನಪದ ವಾದ್ಯಗಳಾದ ಡೊಳ್ಳು, ತಮಟಿ, ದೇವಿ ನೃತ್ಯ ಸೇರಿದಂತೆ 4 ಕಲಾ ಪ್ರಕಾರಗಳಿಗೆ ವೇದಿಕೆ ಒದಗಿಸಲಾಗಿದೆ. ಕಲ್ಪತರು ಸಾಂಸ್ಕೃತಿಕ ವೇದಿಕೆಯಿಂದ ನಡೆಯುವ 2 ದಿನಗಳ ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಯಶಸ್ವಿಗೊಳಿಸುವಂತೆ ಕರುನಾಡ ವಿಜಯ ಸೇನೆಯ ರಾಜ್ಯಾಧ್ಯಕ್ಷ HN ದೀಪಕ್ ಮನವಿ ಮಾಡಿದ್ದಾರೆ. ಮಾಡಬೇಕು ಅಂದ್ಕೊಂಡಿದ್ದೀವಿ. ಒಟ್ಟು 2 ದಿನನೂ ಸಾಂಸ್ಕೃತಿಕ ಹಬ್ಬದ ರೀತಿ ಅಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಮೊದಲಿಂದ ನಮಗೆ ಕೊಟ್ಕೊಂಡು ಬಂದಿದ್ದೀರಾ. ಇವತ್ತು ಸಹ ಇದೇ ರೀತಿ ಒಂದು ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ನಮಗೆ ಕೆಲವು ಕಂಪ್ನಿಗಳು ಸಹಕಾರ ನೀಡಿದೆ. ಒಂದು ಇವೆಂಟ್ ಅವರು ಅದನ್ನೆಲ್ಲ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಇರಬೇಕು, ನಿಮ್ಮ ಆಶೀರ್ವಾದ ಇರಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಕರುನಾಡ ವಿಜಯ ಸೇನೆಯ ಸಲಹೆಗಾರರಾದ ಡಾಕ್ಟರ್ ಸುದೀಪ್ ಕುಮಾರ್, ಕನ್ನಡ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶಂಕರ್ ಎಸ್, ತನುಜ್ ಕುಮಾರ್, ಕರುನಾಡ ವಿಜಯ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ರಂಜನ್, ಸೋಮಶೇಖರ್ ಹಾಗೂ ಇತರರು ಪಾಲ್ಗೊಂಡಿದ್ದರು. NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಅಂಗಡಿಗಳ ಮಾಲೀಕರು ನಾಮಫಲಕಗಳನ್ನು ಕನ್ನಡದಲ್ಲಿ ಫೆಬ್ರವರಿ 28 ಅಳವಡಿಸಬೇಕು. ಇಲ್ಲದಿದ್ದರೆ ಪರಭಾಷೆಯ ನಾಮಫಲಕಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಿತ್ತು ಒಡೆಯಲಾಗುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಬಣದ ಜಿಲ್ಲಾಧ್ಯಕ್ಷ KMಂಜುನಾಥ್ ಗೌಡರು ತುಮಕೂರಿನಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಅಂಗಡಿಗಳ ಮಾಲೀಕರು ನಾಮಫಲಕಗಳನ್ನು ಕನ್ನಡದಲ್ಲಿ ಅಳವಡಿಸುವಂತೆ ಸರ್ಕಾರ ಆದೇಶ ನೀಡಿದ್ದು, ಈ ಆದೇಶದ ಅನ್ವಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡರು ಕಾರ್ಯಕರ್ತರೊಂದಿಗೆ ನಗರದಲ್ಲಿ ಜಾಥಾ ನಡೆಸಿ ಅಂಗಡಿಗಳ ಮಾಲೀಕರಿಗೆ ಕನ್ನಡದಲ್ಲಿ ನಾಮಫಲಕ ಹಾಕುವಂತೆ ಅರಿವು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಮಂಜುನಾಥ್ ಗೌಡರು ಮಾತನಾಡಿ, ಸರ್ಕಾರದ ಆದೇಶದಂತೆ ಅಂಗಡಿಗಳ ಮಾಲೀಕರು ಕನ್ನಡದಲ್ಲೇ ಕಡ್ಡಾಯವಾಗಿ ನಾಮಫಲಕ ಹಾಕಬೇಕು. ಫೆಬ್ರವರಿ 28 ಗಡುವು ನೀಡಲಾಗಿದೆ ಅಂತ ತಿಳಿಸಿದರು. ಈ ಗಡುವಿನ ಒಳಗೆ ಅನುಷ್ಠಾನಗೊಳಿಸದಿದ್ದರೆ ಆಂಗ್ಲ ನಾಮಫಲಕಗಳನ್ನು ಕಿತ್ತು ಹಾಕುವುದಾಗಿ ತಿಳಿಸಿದರು. ಇವತ್ತೇನು ನಾಡಿನಾದ್ಯಂತ ನಾರಾಯಣಗೌಡರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಹಿತ ನಾಮಫಲಕ ಅಭಿಯಾನ ಜಾಥಾವನ್ನು ಹಮ್ಮಿಕೊಂಡಿದಾಗಿದೆ. ಇವತ್ತು ಕಳೆದ ತಿಂಗಳು 27 ನಡೆದಂಥ ಉಗ್ರವಾದ ಹೋರಾಟದ ಫಲವಾಗಿ ಇವತ್ತು ನಾರಾಯಣಗೌಡರ ನೇತೃತ್ವದ ಹೋರಾಟದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆ. ನಾಮಫಲಕಗಳನ್ನು ಎಲ್ಲರೂ ಕಡ್ಡಾಯವಾಗಿ ಕನ್ನಡನ ಬಳಸಲೇಬೇಕು, ಪರಭಾಷೆನ ಈಗಲೇ 28 ಒಳಗಾಗಿ ತೆಗಿಬೇಕು, ತೆಗಿದೇ ಹೋದರೆ ಅಂಥ ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ರು ಸಹಿತ ಇವತ್ತು ನಾಡಿನಾದ್ಯಂತ ಆಂಗ್ಲ ಮಾಧ್ಯಮದ ಪರಭಾಷೆ ವ್ಯಾಮೋಹದ ನಾಮಫಲಕಗಳೇ ರಾಜಿಸ್ತಾ ಇದ್ದಾವೆ ಬಿಟ್ಟರೆ ಬೇರೆ ನಮ್ಮ ಭಾಷೆನ ಎತ್ತಿಡಿ ಅಂತ ಗೋಜ್ಗೆ ಯಾರೇ ಹೋಗ್ತಾ ಇಲ್ಲ. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಾವು ಹೋರಾಟನ ಹಾಗೂ ನಾಮಫಲಕ ಅಭಿಯಾನ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಜಾಥಾದಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಭಾಗವಹಿಸಿದ್ದಾರೆ. ಹಾಗೆ ಕಾರ್ಯಕರ್ತರು ಅಲ್ಲಲ್ಲೇ ಈಗ ಹೋಗಿದ್ದಾರೆ. ಈಗ ಎಲ್ಲ ಕಡೆ ಮನವಿ ಕರಪತ್ರಗಳನ್ನ ಹಂಚ್ತಾ ಇದ್ದೀವಿ. ಏನು 28 ಒಳಗಡೆ ನಾಮಫಲಕ ಬದಲಾಗಿಲ್ಲ, ಕನ್ನಡಕ್ಕೆ ಬದಲಾಗಿಲ್ಲ ಅನ್ನೋದಾದರೆ ಅಂಥವ ದಾಳಿ ಮಾಡೋ ಅಂಥ ಕಾರ್ಯಕ್ರಮಗಳು, ಹೋರಾಟಗಳನ್ನ ನಾವು 28 ನಂತರ ನಾವು ತುಮಕೂರಲ್ಲಿ ಎಲ್ಲ ಇಡೀ ಜಿಲ್ಲೆಯ ವ್ಯಾಪ್ತಿ ತಾಲೂಕು ವೈಸು ಎಲ್ಲೇ ಇರಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಮತ್ತು ವಾಣಿಜ್ಯ ಮಳಿಗೆಗಳ ಮೇಲೆ ಮತ್ತು ಎಲ್ಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡನ ವ್ಯವಹರಿಸೋ ನಿಟ್ಟಿನಲ್ಲಿ ಹೋರಾಟಗಳನ್ನ ರೂಪಿಸ್ತಾ ಇದ್ದೀವಿ. ಇದಕ್ಕೆ ಸಂಪೂರ್ಣ ಕನ್ನಡಿಗರು ಕೈ ಜೋಡಿಸ್ಬೇಕು, ಇದು ನಮ್ಮ ಹೋರಾಟದ ಆದ್ಯತೆ ಮತ್ತು ಮನವಿ ಅಂತೇಳಿ ಇವತ್ತು ಕರ್ನಾಟಕ ಜನತೆಗೆ, ತುಮಕೂರು ಜನತೆಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ಅರ್ಥ 28 ಒಳಗಡೆ ಎಲ್ಲರೂ ಕನ್ನಡ ನಾಮಫಲಕಗಳನ್ನು ಅಳವಡಿಸಬೇಕು ಅನ್ನೋದೇ ನಮ್ಮದು ಒಂದು ಮನವಿ ಒತ್ತಾಯ. ಇನ್ನು ಈ ಸಂದರ್ಭದಲ್ಲಿ ಕುಮಾರ್ ಸೇರಿದಂತೆ ವೇದಿಕೆಯ ಪ್ರಮುಖರು ಪಾಲ್ಗೊಂಡಿದ್ದರು.
ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. 7ನೇ ವೇತನ ಆಯೋಗ ಸೇರಿದಂತೆ 3 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಇದೇ ತಿಂಗಳ 27ರಂದು ನಡೆಯುವ ಬೃಹತ್ ಹೋರಾಟಕ್ಕೆ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹರಾಜು ಮನವಿ ಮಾಡಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ವಿವಿಧ ಇಲಾಖೆ ಹಾಗೂ ಜಿಲ್ಲಾಡಳಿತದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನರಸಿಂಹರಾಜ್ರವರು ಮಾತನಾಡಿದರು. ರಾಜ್ಯ ಸರ್ಕಾರವು 3 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ವಿಫಲವಾಗಿತ್ತು. ಈ ಬೇಡಿಕೆಗಳ ಈಡೇರಿಕೆಗಾಗಿ ಲಿಖಿತವಾಗಿ ಆದೇಶ ನೀಡುವವರೆಗೂ ಬೆಂಗಳೂರಿನಿಂದ ಹಿಂತಿರುಗುವುದಿಲ್ಲ ಅಂತ ನರಸಿಂಹರಾಜ್ರವರು ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ತುಮಕೂರಿನ ಗಾಜಿನ ಮನೆ ಆವರಣದಿಂದ 27ರಂದು ಬೆಳಗ್ಗೆ ಹೊರಡಲಿದ್ದು ಇದಕ್ಕಾಗಿ ಬಸ್ ವ್ಯವಸ್ಥೆ ಮಾಡಲಾಗಿದ್ದು ನೌಕರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಂತ ಮನವಿ ಮಾಡಿದ್ದಾರೆ. ಈ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ವಿಫಲವಾದರೆ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ಸುಮಾರು 25 ಆದೇಶಗಳನ್ನು ನಾವು ಸರ್ಕಾರಿ ನೌಕರ ಸಂಘ ಸರ್ಕಾರ ಪರವಾಗಿ ನಮ್ಮ ಪರವಾಗಿ ನಾವು ಮಾಡಿಸಿದ್ದೇವೆ. ಈಗ ಹುಡುಕಿ ಇರೋ 3, ಒಂದು 7ನೇ ವೇತನ ಆಯೋಗ ಜಾರಿಯಾಗಬೇಕು, 2ನೇದು NPS ರದ್ದಾಗಿ OPS ಬರಬೇಕು, 3ನೇದು ಆರೋಗ್ಯ ವಿಮೆ ಜಾರಿಗೆ ಬರಬೇಕು, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಇದನ್ನು 21ನೇ ತಾರೀಕು ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ, ಬರಲೇಬೇಕು ಅಂತ ಕೂಡ ಈ ಮನವಿನ ಈ ಮೂಲಕ ಕೊಡ್ತಾ ಇದ್ದೇವೆ. ಯಾರು ದಯವಿಟ್ಟು ಬರೋಕಾರ ಕೈ ಕೊಡಿ ಸರ್, 21ನೇ ತಾರೀಕು ನಾನು ಭಾಳ ಬಿಸಿ ಇದ್ದೀನಿ, ಬರೋಕ ದಯವಿಟ್ಟು ಕೈ ಇರ್ತೀನಿ. ಎಲ್ಲ ಕೂಡ ಬರ್ತಿರಲ್ವಾ, ದಯಮಾಡಿ ಬನ್ನಿ. ನಮ್ಮ ಹೋರಾಟ ಏನಕ್ಕೆ ಅರ್ಥ ಮಾಡ್ಕೊಂಡು ಮತ್ತೆ ಹೇಳ್ತಾ ಇದ್ದೀನಿ ನಾನು, ನೀವು ಬರದೇ ಹೋದ್ರೆ ಜನಸಂಖ್ಯೆ ಕಡಿಮೆ ಆದರೆ ನೋಡಿ ಕೇವಲ ಜಿಲ್ಲಾ ಮಟ್ಟಿಗೆ ಜನ ಬಂದಿದ್ದೀರಾ ಅಂದರೆ ಕ್ರೀಡಾಕೂಟಕ್ಕೆ ರಾಜ್ಯದ ಭವಿಷ್ಯದ ಪ್ರಶ್ನೆ. ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕಹಾಳೆ ಕಾರ್ಯಕ್ರಮ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯ ಹಿರಿಯ ಅಧಿಕಾರಿ ಮೋಹನ್ ಕುಮಾರ್, ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ರೋಹಿತ್ ಗಂಗಾಧರ್, ನೌಕರರ ಸಂಘದ ಮಹಿಳಾ ಅಧ್ಯಕ್ಷೆ ಮಂಜುಳಾ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷರುಗಳು, ಮಧುಗಿರಿ ಶೈಕ್ಷಣಿಕ ಜಿಲ್ಲಾಧ್ಯಕ್ಷ ಜಿ ಜಯರಾಮಯ್ಯ ಹಾಗೂ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದು ಚುನಾವಣೆ ಎದುರಿಸಲು ನನಗೂ ಸಾಮರ್ಥ್ಯವಿದೆ ಎಂಬುದು ತುಮಕೂರು ಲೋಕಸಭಾ ಕ್ಷೇತ್ರದ ಜನತೆಗೆ ಗೊತ್ತಿರುವ ವಿಚಾರ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ಹಾಲಪ್ಪ ತಿಳಿಸಿದರು. ತಮ್ಮ ಸ್ವಗೃಹದಲ್ಲಿ ಹಮ್ಮಿಕೊಂಡಿದ್ದ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬೂತ್ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು, ಇಡೀ ಜಿಲ್ಲೆಯಾದ್ಯಂತ ಪ್ರತಿಯೊಂದು ವಿಭಾಗದಲ್ಲೂ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡುತ್ತೋ ಅದರಲ್ಲಿ ರೈತರೊಂದಿಗೆ ನಾವು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ದೇನೆ, ಜೊತೆಗೆ ಯುವಕರೊಂದಿಗೆ ಬೆರೆತು ಯುವ ಸಬಲೀಕರಣ ಕಾರ್ಯಕ್ರಮಗಳನ್ನು ನಡೆಸಿದ್ದೇನೆ, ಹಾಗೆಯೇ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳನ್ನು ಸಹ ಮಾಡಿಕೊಂಡು ಬಂದಿದ್ದು ಜನಸಾಮಾನ್ಯರೊಂದಿಗೆ ಬೆರೆತು ಪಕ್ಷ ಸಂಘಟನೆ ಮಾಡುತ್ತೇನೆ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮುರಳೀಧರ ಹಾಲಪ್ಪ ಅವರೇ ಅಭ್ಯರ್ಥಿಯಾಗಬೇಕೆಂದು ಒತ್ತಾಯಿಸುತ್ತಿರುವ ಹಿನ್ನೆಲೆಯಲ್ಲಿ ಪಕ್ಷ ಟಿಕೆಟ್ ನೀಡುವ ಭರವಸೆ ಇದೆ. ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಲೋಕಸಭಾ ಚುನಾವಣೆ ಎದುರಿಸಲು ಸಿದ್ಧ ಅಂತ ತಿಳಿಸಿದರು. ಜಿಲ್ಲಾಧ್ಯಕ್ಷರು ಇಲ್ಲೇ ಇದ್ದಾರೆ, ಚಂದ್ರಶೇಖರ್ಗೂ 3 ಲೋಕಸಭಾ ಕ್ಷೇತ್ರ ನಮ್ಮ ಲೆಕ್ಕ ತುಮಕೂರು ಜಿಲ್ಲೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿತ್ರದುರ್ಗ 3 ಕ್ಷೇತ್ರಗಳನ್ನಾಗಿದ್ದು ಅದನ್ನು ACC ಅರ್ಪಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ. ಅದು ಬಟ್ ಒಗ್ಗಟ್ಟಾಗಿ ಯಾವುದೇ ವ್ಯತ್ಯಾಸಗಳಿಲ್ಲದಂಗೆ, ಯಾವುದೇ ಅಸಮಾಧಾನ ಇಲ್ಲದಂಗೆ ಅತ್ಯಂತ ಅಧಿಕ ಮತದಿಂದ ಅರ್ಪಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ. ಗ್ರಾಮಾಂತರ ಕ್ಷೇತ್ರದ ಮಾತು ಹೆಚ್ಚಿಗೆ ಬಂದಿದ್ದೀನಿ, 3 ಲೋಕಸಭಾ ಕ್ಷೇತ್ರದ ಚರ್ಚೆ ಹೇಗಾಗ್ತದೆ? ಅಧ್ಯಕ್ಷ ಇದಾರಲ್ಲ, ಇಲ್ಲೇ ಅಧ್ಯಕ್ಷರ ಅಪೇಕ್ಷೆ ಇಲ್ಲ, ಅವ್ರು ಇರೋದ್ರಿಂದ ಅವರು ಎಲ್ಲ ಕಡೆನೂ ಈಗ ಮೀಟಿಂಗ್ಗಳು ಮಾಡ್ತಾರೆ. ಅವರೊಂದು ಜಿಲ್ಲಾಧ್ಯಕ್ಷ ಎಲ್ಲ ಕಡೆನೂ ಮೀಟಿಂಗ್ಗಳು ಮಾಡಿಕೊಂಡು ಎಲ್ಲೆಲ್ಲಾದರೂ ಏನಾದರೂ ಇದ್ರೆ ವ್ಯತ್ಯಾಸಗಳಿದ್ರೆ ಸರಿಪಡಿಸ್ಕೊಂಡು ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಕ್ಷೇತ್ರಗಳನ್ನ ಬಂದೋಬಸ್ತ್ ಮಾಡ್ಕೊಬೇಕು, ಅಷ್ಟು ಬಿಟ್ಟರೆ ಏನಿಲ್ಲ. ನನ್ನ ಹತ್ರ ಯಾವುದೂ ಚರ್ಚೆ ಕೂಡ ಆಗಿಲ್ಲ, ಇಲ್ಲ ಪಕ್ಷಕ್ಕೆ ಬಂದಿಲ್ವಲ್ಲ ಇನ್ನ ಅಲ್ಲಿಲ್ಲ. ಮಾಜಿ ಶಾಸಕ DC ಗೌರಿಶಂಕರ್ ಮಾತನಾಡಿ, ಮುಂದಿನ ಲೋಕಸಭಾ ಚುನಾವಣೆ ಗೆಲುವಿನ ಕಾರ್ಯತಂತ್ರದ ಕುರಿತು ಚರ್ಚೆ ನಡೆಸಿದ್ದೇವೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವುದು ಹೇಗೆ ಎಂಬ ಬಗ್ಗೆ ಸಭೆಯಲ್ಲಿ ಚರ್ಚಿಸಿದ್ದೇವೆ, ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು BJP ಅಭ್ಯರ್ಥಿಯನ್ನ ಸೋಲಿಸುವುದೇ ನಮ್ಮ ಉದ್ದೇಶ, ಹಾಗಾಗಿ ಗ್ರಾಮಾಂತರ ಮುಖಂಡರೆಲ್ಲ ಸೇರಿ ತಂತ್ರಗಾರಿಕೆ ಮಾಡಿದ್ದೇವೆ ಅಂತ ಸ್ಪಷ್ಟಪಡಿಸಿದರು.
ಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಯಾವ್ದು ಕೊಟ್ಟರು ಜಿಲ್ಲಾ ಅಧ್ಯಕ್ಷರು, ನನ್ನ ಸ್ನೇಹಿತ ಶ್ರೀನಿವಾಸ್ ಅವರು ಮತ್ತು ನನ್ನ ಸ್ನೇಹಿತರು ಷಣ್ಮುಖಪ್ಪನವರು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಇನ್ನೊಂದು ಜನ ಸೇರ್ಕೋಬೇಕಾಯಿತು. ಸಂಜೆ ಸೊ ಹಾಗಾಗಿ ಪ್ಲ್ಯಾನ್ ಮಾಡ್ಕೋಬೇಕಲ್ಲ ತಂತ್ರಗಾರಿಕೆ ಮತ್ತು ಚುನಾವಣೆ ಗೆಲ್ಲಕ್ಕೆ ಏನು ಮಾಡಬೇಕು ಭಾಳ ಬಂದ್ಬಿಡಲ್ಲ. ಒಂದ್ಸರಿ ನಾವು ಸೋತೀವಿ ಗೊತ್ತಿಲ್ಲ. ಸೊ ಹಾಗಾಗಿ ಈ ಸರಿ ಬಿ ಜೆ ಪಿನ ಸೋಸ್ಲಿಕ್ಕೆ ಯಾವ ಥರ ನಾವು ಪ್ರಯತ್ನ ಪಡಬೇಕು, ಅದಕ್ಕೇನು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ತೀರ್ಮಾನಕ್ಕೋಸ್ಕರ ಯಾವ ಅಭ್ಯರ್ಥಿ ಅಭ್ಯರ್ಥಿ ಈಗ ಕೇಳಪ್ಪ ಒಂದು ಕೇಳ ಒಂದು ಕಿರಣ. ಈಗ ಪಕ್ಷ ಇದೆ, ಹೈಕಮಾಂಡ್ ಇದೆ, ನನಗೆ ಎಲ್ಲಿ ಹೈಕಮಾಂಡ್ ಇದೆ, ಸ್ಟೇಟ್ ಸ್ಟೇಟ್ ಹೈಕಮಾಂಡ್ ಇದೆ. ಸನ್ಮಾನ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು, ಸಿ ಎಂ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಇಬ್ಬರು ಸಚಿವರು, ಒಬ್ಬರು ಪರಮೇಶ್ವರ್ ಸಾಹೇಬರು ಮತ್ತು ರಾಜೇಂದ್ರ ಸಾಹೇಬರು, ಇವರೆಲ್ಲರೂ ಒಟ್ಟು ಕೂತ್ಕೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲ ಒಟ್ಟು ಕೂತ್ಕೊಂಡು ಯಾರನ್ನ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡ್ಕೊಳಿಸ್ಕೊಡ್ತಾರೋ ಅವ್ರು ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಒಟ್ಟು ಕೈ ಜೋಡಿಸಿ ಕೆಲಸಕ್ಕೆ ಪ್ರಯತ್ನ ಪಡಬೇಕು ಅಂತ ಚರ್ಚೆ ಆಗುತ್ತೆ. ಯಾರು ಅಭ್ಯರ್ಥಿ ಆಗೋ ಸಾಧ್ಯತೆ ಇದೆ? ಯಾರನ್ನ ಸಾಧ್ಯತೆ ಯಾರು ಯಾರನ್ನ ಈ ಆಸ್ಪಿರೆಂಟ್ಸ್ ಏನಿದೆ ನಮ್ಮಲ್ಲಿ ಆಲಪ್ಪನವ್ರ ಆಸ್ಪಿರೆಂಟ್ ಅವರೇ, ಸ್ಕ್ರೀನಿಂಗ್ ಕಮಿಟಿ ನಿಖಿತ್ ಆಸ್ಪಿರೆಂಟ್ ಅವರೇ, ಈಗಿನ ಹೊಸಬರಾಗಿ ಮೊದಲು ಆಸ್ಪಿರೆಂಟ್ ಅವರೇ, ಈಗ ನನಸು ತಿಳಿಸ್ತಾ ಇದ್ದೀನಿ ನಿಮ್ಮ ಮಾಧ್ಯಮದವರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಗಂಗಾ ಹನುಮಯ್ಯ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಮುಖಂಡ ಷಣ್ಮುಖಪ್ಪ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಟಿ ಶ್ರೀನಿವಾಸ್, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಕಮಲ ಗಂಗಾ ಹನುಮಯ್ಯ ಹಾಗೂ ಬ್ಲಾಕ್ ಅಧ್ಯಕ್ಷರು ಹಾಗೂ ಇತರೆ ಮುಖಂಡರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಅಧಿಕಾರದಲ್ಲಿದ್ದಾಗ ರೈತರಿಗಾಗಿ ಸಾಕಷ್ಟು ಯೋಜನೆ ರೂಪಿಸಿದ್ದು, ಆದರೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಎಸ್ ನಾಡವಳ್ಳಿ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2008 ಮೊದಲ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಹಸಿರು ಶಾಲು ಧರಿಸಿ ಪ್ರಮಾಣ ವಚನ ಸ್ವೀಕರಿಸಿದ್ದಲ್ಲದೆ ಪ್ರತ್ಯೇಕ ರೈತ ಬಜೆಟ್ ಮಂಡಿಸಿದರು. ಆನಂತರ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸನ್ಮಾನ ಯೋಜನೆಯ 6,000 ಜೊತೆಗೆ ರಾಜ್ಯ ಸರ್ಕಾರವು 4,000 ಸೇರಿಸಿ ವಾರ್ಷಿಕ 10,000 ರು ರೈತರ ಖಾತೆಗೆ ನೇರ ವರ್ಗಾವಣೆ ಆಗುವಂತೆ ಮಾಡಿದರು. ಅತಿವೃಷ್ಟಿ ಅನಾವೃಷ್ಟಿಯಂತಹ ಕಾಲದಲ್ಲಿ ಕೇಂದ್ರದ ಅನುದಾನಕ್ಕೆ ಕಾಯದೆ ರಾಜ್ಯ ಸರ್ಕಾರವೇ ಎಕರೆಗೆ 10,000 ರು ಪರಿಹಾರ ನೀಡಿತು. ಆದರೆ ಈಗ ರಾಜ್ಯ ಸರ್ಕಾರದ ಬಳಿ ಎಕರೆಗೆ 2,000 ರು ಪರಿಹಾರ ನೀಡಲು ಹಣವಿಲ್ಲ. ರಾಜ್ಯದ ಖಜಾನೆ ಇವರ ವಿವೇಚನಾ ರಹಿತ ಗ್ಯಾರಂಟಿಗಳಿಂದ ಖಾಲಿಯಾಗಿದೆ ಅಂತ ದೂರಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿಶಂಕರ್ ಹೆಬ್ಬಾಕ, ರೈತ ಮೋರ್ಚಾ ಪದಾಧಿಕಾರಿಗಳಾದ ಸತ್ಯಮಂಗಲ ಜಗದೀಶ್, ಮಾಧ್ಯಮ ಪ್ರಮುಖ ಟಿಆರ್ ಸದಾಶಿವಯ್ಯ, ಸಹ ಪ್ರಮುಖ ಜೆ ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿಡ್ಲಘಟ್ಟ ತಾಲೂಕಿನ ಆಮ್ಲೂರು ಗ್ರಾಮ ಪಂಚಾಯತಿಗೆ ಆಗಮಿಸಿದ್ದ ಸಂವಿಧಾನ ಜಾಗೃತಿ ಜಾಥಾವನ್ನ ಮಹಿಳೆಯರು ಕಳಸಗಳನ್ನು ಹೊತ್ತು ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು. ಅಬ್ಲೂಡು ಸರ್ಕಲ್ನಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ದೀಪ ಬೆಳಗಿಸಿ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಸಂವಿಧಾನ ಪ್ರಸ್ತಾವನೆಗೆ ಪುಷ್ಪಮಾಲೆ ಹಾಕಿ ಕಳಸಗಳನ್ನಿಟ್ಟು ಅಲಂಕರಿಸಲಾಗಿತ್ತು. ಸರ್ಕಾರಿ ಶಾಲೆಯ ಮಕ್ಕಳು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗಮನ ಸೆಳೆದರು. ಸಂವಿಧಾನ ರಚನೆಯ ಹಿನ್ನೆಲೆಯನ್ನ ಕುರಿತು ಸುದೀರ್ಘವಾದಂತಹ ಒಂದು ವಿಷಯಗಳನ್ನ ತಿಳಿಸಿದಂತಹ ನಮ್ಮ ಈಗಲೂ ಸಹ ಮನೆ ಮನೆಗಳಲ್ಲಿ ಅದು ಮನೆ ಮಾತಾಗಿ ನಿಂತಿದೆ. ಹಾಗಾಗಿ ಇಷ್ಟೆಲ್ಲ ಪಾರಂಪರಿಕ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹಾಗೂ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಅದ್ದೂರಿಯಾಗಿ ನೆರವೇರಿತು. ವಯನ್ ಹೊಸಕೋಟೆ ಹಾಗೂ ಸಿದ್ದಾಪುರ ಪುರಬೀದಿಗಳಲ್ಲಿ ಪೂರ್ಣಕುಂಭ ಕಳಶಗಳೊಂದಿಗೆ ವಿದ್ಯಾರ್ಥಿಗಳು, ಮಹಿಳಾ ಸಂಘಗಳ ಸದಸ್ಯರು ಮತ್ತು ಸಾರ್ವಜನಿಕರು ಮೆರವಣಿಗೆಯನ್ನು ನಡೆಸಿದರು. ವಯನ್ ಹೊಸಕೋಟೆ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯೊಂದಿಗೆ ಗೌರವ ಸಲ್ಲಿಸಲಾಯಿತು. ವಿದ್ಯಾರ್ಥಿಗಳು ಮತ್ತು ಯುವಜನತೆ ವಾದ್ಯಗಳಿಗೆ ತಕ್ಕಂತೆ ಕುಣಿದು ಕುಪ್ಪಳಿಸಿದರು. ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಬಾಲಕರ ಶಾಲೆಯ ಮುಖ್ಯ ಶಿಕ್ಷಕ ಎಐ ನಾರಾಯಣಪ್ಪ ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾವಧಿಯನ್ನು ಬೋಧಿಸಿದರು. ನಿಮ್ಮ ಬಲಗೈಯನ್ನು ಮುಂದೆ ಚಾಚಿ ಈ ಒಂದು ಸಂವಿಧಾನ ಹೇಳಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ. ಸಂವಿಧಾನ ಜಾಗೃತಿ ಜಾಥಾಕ್ಕೆ ಚಾಲನೆಯನ್ನು ಕೊಡ್ತಾ ಇರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ
ವಿದ್ಯುತ್ ಸ್ಪರ್ಶಿಸಿ ರೈತ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪೋಲಂಕುಟ್ಲಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಕೊಳವೆ ಬಾವಿ ಸ್ಟಾರ್ಟರ್ನ ಫೀಸ್ ಹಾಕುವ ವೇಳೆ ಅವಘಡ ಸಂಭವಿಸಿದ್ದು, ಪೂಲಕುಂಟ್ಲಪಲ್ಲಿ ಗ್ರಾಮದ ನಿವಾಸಿ ರೈತ ಮದ್ದಿರೆಡ್ಡಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದೆ. ಕೋಲಾರದಲ್ಲಿ ಕರವೇ ನಾರಾಯಣಗೌಡರ ಬಣದಿಂದ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದು, ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯಗೊಳಿಸಲು ಹಾಗೂ ಕರವೇ ನಾರಾಯಣಗೌಡರ ಮೇಲಿನ ಕೇಸ್ ವಾಪಸ್ ಪಡೆಯುವಂತೆ ಆಗ್ರಹಿಸಲಾಯಿತು. ಗಾಂಧಿ ಭವನದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಕಾಲ್ನಡಿಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯಗೊಳಿಸಲು ಹಾಗೂ ಕರವೇ ನಾರಾಯಣಗೌಡ ಮೇಲಿನ ಕೇಸನ್ನು ವಾಪಸ್ 100+ ಪ್ರತಿಭಟನೆಯಲ್ಲಿ 100+ ಕರವೇ ಕಾರ್ಯಕರ್ತರು ಭಾಗಿಯಾಗಿದ್ದು, ಕೋಲಾರ ತಹಶೀಲ್ದಾರ್ ಹರ್ಷವರ್ಧನ್ ರವರಿಗೆ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಇಂದು ಬಂಡೀಪುರಕ್ಕೆ ಆಗಮಿಸಲಿದ್ದು, ಅರಣ್ಯಾಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಆಗಮಿಸಲಿದ್ದು, ಅರಣ್ಯಾಧಿಕಾರಿಗಳ ಸಭೆಯನ್ನು ನಡೆಸಿ ನಂತರ ಕೇರಳದ ವಯನಾಡಿಗೆ ತೆರಳಲಿದ್ದು, ಅಲ್ಲಿಯೂ ಸಹ ಅಧಿಕಾರಿಗಳ ಸಭೆಯನ್ನು ನಡೆಸಿ ಆನೆದಾಳಿಗೆ ಬಲಿಯಾದ ಕುಟುಂಬಸ್ಥರನ್ನು ಭೇಟಿಯಾಗ್ತಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಾಜ್ಯ ಸರ್ಕಾರ 15 ಲಕ್ಷ ಪರಿಹಾರ ಘೋಷಿಸಿದ್ದು, ಆದರೆ ಇದು ಭಾರೀ ಚರ್ಚೆಗೆ ಗ್ರಾಸವಾಗಿ ವಿಪಕ್ಷದವರ ಟೀಕೆಗೆ ಗುರಿಯಾಗಿದ್ದಂತೂ ಸುಳ್ಳಲ್ಲ. ಒಟ್ಟಾರೆಯಾಗಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಎರಡು ರಾಜ್ಯಗಳ ಅರಣ್ಯ ಇಲಾಖೆ ಅಧಿಕಾರಿಗಳ ಪ್ರತ್ಯೇಕ ಸಭೆಯನ್ನು ನಡೆಸಿ ಯಾವ ರೀತಿ ಕ್ರಮಕ್ಕೆ ಸೂಚಿಸುವವರು ಎಂಬುದನ್ನು ಕಾದು ನೋಡಬೇಕಾಗಿದೆ. ಗೌರಿಬಿದನೂರು ನಗರದ ನ್ಯಾಯಾಲಯ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಮತ್ತು ವಕೀಲರ ಸಂಘದಿಂದ ವಿಶ್ವ ಸಾಮಾಜಿಕ ದಿನವನ್ನು ದೀಪ ಬೆಳಗಿಸುವ ಮುಖಾಂತರ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಹಿರಿಯ ವಕೀಲರಾದ ಬಿಲಿಂಗಪ್ಪ ಮಾತನಾಡಿ, ಈ ಸಾಮಾಜಿಕ ನ್ಯಾಯ ಅನ್ನುವುದು ಮನುಷ್ಯ ಹುಟ್ಟಿದಾಗಿನಿಂದ ಎಲ್ಲರಿಗೂ ಸಿಗಬೇಕು. ಡಾರ್ವಿನ್ ಸಿದ್ಧಾಂತದಂತೆ ಬಲಿಷ್ಠನಾದವರು ಬದುಕಬಲ್ಲ, ಶೋಷಿತ ಬಡವ ಅವರ ಅಡಿಯಲ್ಲಿ ಬದುಕುವ ಕಾಲ ಆಗಯಿತು. ಕಾಲನಂತರ ಎಲ್ಲ ದೇಶಗಳಲ್ಲಿ ಜಾಗೃತಿಯಾಗಿ ಪ್ರಜಾಪ್ರಭುತ್ವ ಆಡಳಿತ ಬಂದ ನಂತರ ಎಲ್ಲವೂ ಬದಲಾವಣೆ ಆಯಿತು. ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ಒಂದೇ ಸಾಮಾಜಿಕ ನ್ಯಾಯ ಒದಗಿಸುವುದೇ ಆಗಿದೆ. ಎಲ್ಲ ಜನಸಾಮಾನ್ಯರಿಗೆ ಒಂದೇ ಆಗಿದೆ. ದೇಶ ಸಮಗ್ರ ಅಭಿವೃದ್ಧಿಯಲ್ಲಿ ಸಾಮಾಜಿಕ ನ್ಯಾಯ ಮಹತ್ವದ ಪಾತ್ರ ವಹಿಸುತ್ತದೆ ಅಂತ ತಿಳಿಸಿದರು. ಸಮಿತಿಯ ವತಿಯಿಂದ ಒಂದು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ದಿನದ ವಿಶೇಷ ಅಂತಂದರೆ ವಿಶ್ವ ಸಾಮಾಜಿಕ ನ್ಯಾಯ. ಈ ಒಂದು ದಿನದ ಮಹತ್ವವನ್ನು ಜನಸಾಮಾನ್ಯರಿಗೆ ತಿಳಿಸಿಕೊಡುತ್ತಿರುವ ನಿಟ್ಟಿನಲ್ಲಿ, ಮತ್ತು ವಿಶ್ವ ಸಾಮಾಜಿಕ ನ್ಯಾಯ ಅಂತಂದರೆ ಏನು, ಅದು ಯಾವ ರೀತಿ ಹುಟ್ಟುಕೊಳ್ತು, ಅದರಿಂದ ಇಡೀ ಸಮಾಜಕ್ಕೆ ಯಾವ ರೀತಿಯಾಗಿರತಕ್ಕಂಥ ಅನುಕೂಲ ಆಗುತ್ತೆ, ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಈ ಸಾಮಾಜಿಕ ನ್ಯಾಯದ ಪಾತ್ರ ಯಾವ ರೀತಿ ಇರುತ್ತೆ ಅಂತಕ್ಕಂಥ ವಿಚಾರಗಳನ್ನು ಇಡೀ ಪ್ರಪಂಚದಾದ್ಯಂತ ತಿಳಿಸುವಂಥ ಒಂದು ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಇವತ್ತು ನಡೆಸ್ತಾ ಇದೆ. ಪ್ರತಿ ವರ್ಷ 2009 February 20 ಈ ಒಂದು ದಿನವನ್ನು ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಘೋಷಣೆ ಮಾಡಿ ಅವತ್ತಿನ ಪ್ರತಿ ವರ್ಷನೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೂಲತಃ
ಏನು ಈ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳೋಕ್ಕಿಂತ ಮುಂಚೆ ಈ ಒಂದು ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್, ಪ್ರಧಾನ ಸಿವಿಲ್ ನ್ಯಾಯಾಧೀಶ ಪಿಎಂ ಸಚಿನ್, ವಕೀಲರ ಸಂಘದ ಅಧ್ಯಕ್ಷ ಡಿ ರಾಮದಾಸ್, ಕಾರ್ಯದರ್ಶಿ ದಯಾನಂದ್, ಉಪಾಧ್ಯಕ್ಷ ವಿಜಯ್ ರಾಘವ, ಸಿಡಿಪಿಒ ಕಚೇರಿ ಸಲ್ಮಾ, ಹಿರಿಯ ವಕೀಲ ವಿ ಗೋಪಾಲ್, ಜಗದೀಶ್ ಹಾಗೂ ಮುಂತಾದ ಹಿರಿಯ ವಕೀಲರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಬೈಲಹೊಂಗಲ ಮಂಡಳ ವತಿಯಿಂದ ಮಾಜಿ ಶಾಸಕರಾದ ಜಗದೀಶ್ ಮೇಡಗುಟ್ಟ ಅವರ ಮಾರ್ಗದರ್ಶನದಲ್ಲಿ 106 ರಾಮಭಕ್ತರು ಅಯೋಧ್ಯೆಗೆ ಹೊರಟಿದ್ದಾರೆ. ಬೈಲಹೊಂಗಲ ಮತಕ್ಷೇತ್ರದ ಸುಮಾರು 106 ಭಕ್ತರು ಇಂದು ಬಾಗಲಕೋಟೆಯ ಮೂಲಕ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ದು, ಎಲ್ಲರ ಪ್ರಯಾಣ ಸುಖಕರವಾಗಿರಲಿ, ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಮಾಜಿ ಶಾಸಕ ಜಗದೀಶ್ ಮೆಟಗುಡ್ಡ ಪ್ರಯಾಣಕ್ಕೆ ಶುಭ ಕೋರಿದ್ರು. ನೀವು ಎಲ್ಲ ರೋಗಲ್ಲಿ ಇದು ಮಾಡ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.